ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್. ಸೊ ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಸೆಕ್ಷನಲ್ಲಿ ನಮಗೆ ಪದ್ಮ ಅವಾರ್ಡ್ಸ್ ಅಂತೂ ಮೋಸ್ಟ್ ಇಂಪಾರ್ಟೆಂಟು. ನೀವು ಹಳೆ ಕ್ವೆಶನ್ ಪೇಪರ್ಸ್ಗಳು ನೋಡ್ಕೊಂಡಿದ್ರೆ ಪದ್ಮ ಅವಾರ್ಡ್ಸ್ ಅಂತೂ ಖಂಡಿತ ಕೇಳಿರ್ತಾರೆ. ಸೊ ಇದರಲ್ಲಿ ಪದ್ಮ ಅವಾರ್ಡ್ಸಲ್ಲಿ ಯಾವ್ಯಾವ ಕ್ಯಾಟಗರೀಸ್ ಇದ್ದಾವೆ ಮತ್ತು ಯಾರ್ಯಾರಿಗೆ ಅವಾರ್ಡ್ಸ್ನ ಕೊಟ್ಕೊಂಡಿದ್ದಾರೆ ಅದನ್ನು ನಾವು ನೆನ್ಪಿಟ್ಕೊಂಡಿರೋಣ. ಸೊ ನಿಮಗೆ ಪಿ ಡಿ ಎಫ್ಸು ಮತ್ತು ಬೇರೆ ನೋಟ್ಸು ನಮ್ಮ ಗ್ರೂಪ್ ಏನಾದರೂ ಜಾಯ್ನ್ ಆಗಬೇಕು ಅಂತಂದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಅದ್ರ ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಅದೇ ಥರ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡ್ರಿ ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬರ್ತಾ ಇರತ್ತೆ. ಸೊ ಪದ್ಮ ಅವಾರ್ಡ್ಸಲ್ಲಿ ನಮಗೆ ಮೂರು ಕ್ಯಾಟಗರಿಗಳಿದ್ದಾವೆ. ಅದಕ್ಕಿಂತ ಮುಂಚೆ ನಾವು ನೋಡ್ಕೋಬೇಕಾಗಿರುವಂಥದ್ದು ಭಾರತ ರತ್ನ. ಸೊ ಭಾರತ ರತ್ನ ಬಂದುಬಿಟ್ಟು ನಮಗೆ ಹೈಯೆಸ್ಟು ಸಿವಿಲಿಯನ್ ಅವಾರ್ಡು. ಈ ವರ್ಡ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಹೈಯೆಸ್ಟು ಸಿವಿಲಿಯನ್ ಅವಾರ್ಡು, ಮಿಲಿಟ್ರಿ ಅವಾರ್ಡ್ ಅಲ್ಲ ಇದು. ಮಿಲಿಟ್ರಿಗೆ ನಮಗೆ ಬೇರೆ ಅವಾರ್ಡ್ಸ್ ಬರುತ್ತೆ. ಹೈಯೆಸ್ಟು ಸಿವಿಲಿಯನ್ ಅವಾರ್ಡ್ ಬಂದುಬಿಟ್ಟು ನಮಗೆ ಇಲ್ಲಿ ಭಾರತ ರತ್ನ ಆಗಿರುತ್ತೆ. ಅದಾದಮೇಲೆ ಬರುವಂಥದ್ದು ನಮಗೆ ಪದ್ಮ ಅವಾರ್ಡ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದಾದಮೇಲೆ ನಮಗೆ ಪದ್ಮ ಅವಾರ್ಡ್ಸು. ಪದ್ಮ ಅವಾರ್ಡ್ಸ್ ಅಂತ ಯಾಕೆ ಕರಿತೀವಿ ಅಂತಂದರೆ ಇದರಲ್ಲಿ ಮೂರು ಕ್ಯಾಟಗರಿಗಳಿದ್ದಾವೆ. ಫಸ್ಟು ಟಾಪ್ ಮೋಸ್ಟ್ ಇರುವಂಥದ್ರು ಪದ್ಮವಿಭೂಷಣ, ಅದಾದಮೇಲೆ ಪದ್ಮಭೂಷಣ, ಲಾಸ್ಟಲ್ಲಿ ನಮಗೆ ಪದ್ಮಶ್ರೀ. ಪದ್ಮಶ್ರೀ ಬಂದುಬಿಟ್ಟು ತುಂಬ ಜಾಸ್ತಿ ಜನರಿಗೆ ಕೊಟ್ಟಿರ್ತಾರೆ. ಪದ್ಮಭೂಷಣ ಬಂದುಬಿಟ್ಟು ಸ್ವಲ್ಪ ಕಮ್ಮಿ, ಅದಾದಮೇಲೆ ಪದ್ಮವಿಭೂಷಣ ಬಂದುಬಿಟ್ಟು ಇನ್ನು ಕಮ್ಮಿ ಆಗಿರುತ್ತೆ. ಭಾರತ ರತ್ನ ಮ್ಯಾಕ್ಸಿಮಮ್ಮು ಮೂರು ಜನರಿಗೆ ಕೊಟ್ಟಿರ್ತಾರೆ ಒಂದು ಸರಿಗೆ. ಸೊ ಈಗ ಪದ್ಮ ವಿಭೂಷಣ್ ಅನ್ನೋದು ಕೂಡ ನಮಗೆ ಹೈಯೆಸ್ಟು, ಪದ್ಮ ಅವಾರ್ಡ್ಸಲ್ಲಿ ಹೈಯೆಸ್ಟ್ ಇರುವಂಥ ಅವಾರ್ಡ್ ಯಾವುದು? ಪದ್ಮ ವಿಭೂಷಣ. ಆ್ಯಕ್ಚುಲಾಗಿ ಸಿವಿಲಿಯನ್ಸಿಗೆ ಹೈಯೆಸ್ಟ್ ಇರುವಂಥ ಅವಾರ್ಡ್ ಯಾವುದು? ಭಾರತ ರತ್ನ. ಈ ಡಿಫ್ರೆನ್ಸ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಯಾವ್ಯಾವ ಫೀಲ್ಡಲ್ಲಿ ಕೊಟ್ಟಿರ್ತಾರೆ ಅಂತಂದರೆ ಡಿಸ್ಟಿಂಗ್ವಿಶ್ ಸರ್ವಿಸ್ ಅಂತ ಕರೀತಾರೆ. ಡಿಸ್ಟಿಂಗ್ವಿಶ್ ಸರ್ವಿಸು ಇದರಲ್ಲಿ ಎಕ್ಸೆಪ್ಷನಲ್ ಮತ್ತು ಡಿಸ್ಟಿಂಗ್ವಿಶ್ ಸರ್ವಿಸು. ಸರ್ವಿಸು ಅಂತಂದರೆ ಇಲ್ಲಿ ಎಕ್ಸೆಟ್ರಾ ಅಂತ ಕೊಟ್ಟಿರೋದ್ರಿಂದ, ಎಕ್ಸೆಟ್ರಾ ಅಂತ ಕೊಟ್ಟಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಫೀಲ್ಡು ಕೂಡ ಬರುತ್ತೆ. ಆರ್ಟು, ಸೋಷಿಯಲ್ ವರ್ಕು, ಪಬ್ಲಿಕ್ ಅಫೇರ್ಸು, ಸೈನ್ಸ್ ಇಂಜಿನಿಯರಿಂಗು, ಮೆಡಿಸಿನು, ಲಿಟ್ರೇಚರು, ಈ ಥರ ಬೇರೆ ಬೇರೆ ಅವಾರ್ಡ್ಸಲ್ಲೂ ಕೂಡ ಬರುತ್ತೆ. ಸೆಲೆಕ್ಷನ್ ಯಾವ ಥರ ಮಾಡ್ಕೊತಾರೆ ಅಂತಂದರೆ ಇದಕ್ಕೆ ಒಂದು ಕಮಿಟಿ ಮಾಡ್ಕೊಂಡಿರ್ತಾರೆ, ಪದ್ಮ ಅವಾರ್ಡ್ಸ್ ಕಮಿಟಿ ಅಂತ. ಸೊ ಈ ಪದ್ಮ ಅವಾರ್ಡ್ಸ್ ಕಮಿಟಿ ಏನು ಮಾಡ್ಕೊಂಡಿರ್ತಾರಲ್ಲ, ಈ ಕಮಿಟಿ ರೆಕಮೆಂಡ್ ಮಾಡುತ್ತೆ, ಪದ್ಮ ಅವಾರ್ಡ್ಸ್ ಕಮಿಟಿ ರೆಕಮೆಂಡ್ ಮಾಡ್ಕೊಳತ್ತೆ ಈ ಯಾರು ಯಾರಿಗೆ ಅವಾರ್ಡ್ಸ್ನ ಕೊಡಬೇಕು ಅಂತ. ಕಮಿಟಿನ ಈ ಕಮಿಟಿನ ಯಾರು ಸೆಟಪ್ ಮಾಡ್ತಾರೆ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಸೆಟಪ್ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಪ್ರೈಮ್ ಮಿನಿಸ್ಟರೇ ಈ ಕಮಿಟಿನ ಸೆಟಪ್ ಮಾಡ್ಕೊಂಡಿರ್ತಾರೆ. ಈ ಕಮಿಟಿ ರೆಕಮೆಂಡ್ ಮಾಡುತ್ತೆ ಯಾರಿಗೆ ಅವಾರ್ಡ್ಸ್ನ ಕೊಡಬೇಕು ಅಂತ ಹೇಳ್ಬಿಟ್ಟು. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಈ ಅವಾರ್ಡ್ನ ಪ್ರೆಸಿಡೆಂಟ್ ನಮಗೆ ಕೊಡೋವಂಥದ್ದು. ಈ ಪ್ರೆಸಿಡೆಂಟ್ನ ಕೊಡ್ತಾರೆ, ಪ್ರೆಸಿಡೆಂಟ್ ಕೊಡೋವಂಥದ್ದು ರಿಪಬ್ಲಿಕ್ ಡೇ ದಿನ ಅನೌನ್ಸ್ ಮಾಡ್ತಾರೆ ಅಷ್ಟೇ, ರಿಪಬ್ಲಿಕ್ ಡೇ ದಿನ ಕೊಡಲ್ಲ ಇದನ್ನು. ಇದನ್ನು ಕೊಡೋವಂಥದ್ದು ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಇದನ್ನು ಕೊಟ್ಟಿರ್ತಾರೆ. ರಾಷ್ಟ್ರಪತಿ ಭವನಿಗೇ ಅವ್ರನ್ನ ಕರೆದ್ಬಿಟ್ಟು ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಆ ಟೈಮಲ್ಲೂ ಕೂಡ ಕರೆಂಟ್ ಅಫೇರ್ಸಲ್ಲಿ ಬಂದಿರುತ್ತೆ. ಬಟ್ ಇವಾಗಲೇ ನೀವು ಇದನ್ನು ನೆನ್ಪಿಟ್ಕೊಂಡಿರಿ. ಭಾರತ ರತ್ನ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಿದ್ರೆ ಇದು ಹೈಯೆಸ್ಟು ಸಿವಿಲಿಯನ್ ಅವಾರ್ಡು ನಾವು ನೋಡ್ಕೊಂಡಿರೋಂಥದ್ದು. ಹೈಯೆಸ್ಟ್ ಆರ್ಡರು ಯಾವುದೇ ಫೀಲ್ಡಲ್ಲಿ ಹ್ಯೂಮನ್ ಎಂಡೆವರು, ಬಟ್ ಇದರಲ್ಲಿ ಮಿಲಿಟ್ರಿ ಇನ್ಕ್ಲೂಡ್ ಆಗಲ್ಲ. ಮ್ಯಾಕ್ಸಿಮಮ್ ಮೂರು ಜನರಿಗೆ ಕೊಟ್ಟಿರ್ತಾರೆ ಒಂದು ವರ್ಷದಲ್ಲಿ. ಸೊ ಇದನ್ನೇ ಇನ್ನೊಂದು ಸರಿನೂ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಪದ್ಮ ಅವಾರ್ಡ್ಸು. ಇದು ಗೌರ್ಮೆಂಟಿನ ಪಿ ಡಿ ಎಫ್ ಅಲ್ಲೇ ಮೆನ್ಷನ್ ಮಾಡ್ಕೊಂಡಿರೋಂಥದ್ದು. ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸು, ಒನ್ ಆಫ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸು ಕಂಟ್ರಿಯಲ್ಲಿ ಯಾವ್ಯಾವ ಅವಾರ್ಡ್ಸ್ ಬರುತ್ತೆ? ವಿಭೂಷಣ, ಭೂಷಣ, ಅದಾದಮೇಲೆ ಪದ್ಮಶ್ರೀ. ರಿಪಬ್ಲಿಕ್ ಡೇ ದಿನ ಅನೌನ್ಸ್ ಮಾಡ್ತಾರೆ, ಏಪ್ರಿಲು ಮೇಯಲ್ಲಿ ಕೊಟ್ಟಿರ್ತಾರೆ. ಯಾರು ಕೊಡುವಂಥದ್ದು? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ? ರಾಷ್ಟ್ರಪತಿ ಭವನಲ್ಲಿ ಕೊಡ್ತಾರೆ. ಯಾವಾಗ ಕೊಡ್ತಾರೆ? ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಕೊಟ್ಟಿರ್ತಾರೆ. ಈ ವರ್ಷ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಏನು ಅಂತಂದರೆ 29 ಅವಾರ್ಡೀಸು ವುಮನ್ ಆಗಿದ್ದಾರೆ ಈ ವರ್ಷ. ಸೊ ಪದ್ಮ ಅವಾರ್ಡ್ಸಲ್ಲಿ 29 ವುಮನ್ಗೆ ಅವಾರ್ಡು, ಪದ್ಮ ಅವಾರ್ಡು ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ 10%ಗೆ ನಮಗೆ ಫಾರಿನರ್ಸಿಗೆ ಅವಾರ್ಡ್ ಕೊಟ್ಟಿದ್ದಾರೆ. 16 ಮೆಂಬರ್ಸಿಗೆ ಪಾಸ್ಥಿಮಸ್ಲಿ ಅವಾರ್ಡ್ನ ಕೊಟ್ಟಿದ್ದಾರೆ. ಪಾಸ್ಥಿಮಸ್ಲಿ ಅಂತಂದರೆ ಅವರು ತೀರು ಹೋಗ್ಬಿಟ್ಟಿರ್ತಾರೆ, ಬಟ್ ಅದಾದಮೇಲೆ ಅವಾರ್ಡ್ನ ಕೊಡುವಂಥದ್ದು. ಒಂದು ಟ್ರಾನ್ಸ್ಜೆಂಡರ್ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಈ ಫ್ಯಾಕ್ಟ್ಸು ಕೂಡ ಕೆಲವೊಂದ್ಸರಿ ಕೆ ಪಿ ಎಸ್ ಸಿ ಕೇಳಿದ್ರೆ ಕೇಳ್ಬೋದು, ನೆನ್ಪಿಟ್ಕೊಂಡಿರಿ. ಪದ್ಮವಿಭೂಷಣ ಮತ್ತು ಪದ್ಮಭೂಷಣ ಎಲ್ಲದನ್ನು ಕೂಡ ನಾವು ನೆನ್ಪಿಟ್ಕೊಂಡಿರ್ಬೇಕು. ಬಟ್ ಪದ್ಮಶ್ರೀ ಬಂದುಬಿಟ್ಟು ಕರ್ನಾಟಕದಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಅದನ್ನು ನಾವು ನೆನ್ಪಿಟ್ಕೊಂಡಿದ್ರೆ ನಮಗೆ ಕೆ ಪಿ ಎಸ್ ಎಕ್ಸಾಮ್ಸ್ಗೆ ಸಾಕಾಗಿರುತ್ತೆ. ಸೊ ನಾವು ಫಸ್ಟು ಪದ್ಮವಿಭೂಷಣ್ ನೋಡ್ಕೋಬೇಕು ಅಂತಂದರೆ ಶ್ರೀ ಶಿನ್ಜೋ ಆಬೆ, ಇವರು ಜಪಾನಿಂದು ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ. ಸೊ ಜಪಾನಿಂದು ಪ್ರೈಮ್ ಮಿನಿಸ್ಟರು, ಇವರಿಗೆ ಪಬ್ಲಿಕ್ ಅಫೇರ್ಸಲ್ಲಿ ಅವಾರ್ಡ್ನ ಕೊಟ್ಟಿದ್ದಾರೆ ಪದ್ಮವಿಭೂಷಣ. ನಮ್ಮದು ಜಪಾನಿಂದು ರಿಲೇಷನ್ಸು ಕೂಡ ತುಂಬ ಚೆನ್ನಾಗಿರೋದ್ರಿಂದ, ಅವರಿಂದ ನಮಗೂ ಕೂಡ ಇನ್ವೆಸ್ಟ್ಮೆಂಟ್ ತುಂಬ ಚೆನ್ನಾಗಿ ಬರೋದ್ರಿಂದ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಶ್ರೀ ಶಿನ್ಜೋ ಆಬೆ ಅವ್ರಿಗೆ ಇದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಇದು ಪದ್ಮವಿಭೂಷಣ ಅವಾರ್ಡು ಪಾಸ್ಥಮಸ್ಲಿ ಕೊಟ್ಟಿರೋಂಥದ್ದು. ಆರ್ಟ್ ಫೀಲ್ಡಲ್ಲಿ ಅವ್ರು ಯಾವ ಸ್ಟೇಟ್ ಅವರು? ತಮಿಳ್ನಾಡು. ನೆಕ್ಸ್ಟು ಡಾಕ್ಟರ್ ಬೆಳ್ಳೆ ಮೊನ್ನಪ್ಪ ಹೆಗಡೆ, ಇವರಿಗೆ ಮೆಡಿಸಿನ್ ಫೀಲ್ಡಲ್ಲಿ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಇದು ಕರ್ನಾಟಕದವರು. ಅದಾದಮೇಲೆ ನಾವು ಶ್ರೀ ನರೇಂದ್ರ ಸಿಂಗ್ ಕಪಾನಿ, ಇವರಿಗೆ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಕೊಟ್ಟಿದ್ದಾರೆ. ಯು ಎಸ್ ಎ ಅವರು, ಇವರು ಪೋಸ್ಥಮಸ್ಲಿ ಅವರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ಮೌಲಾನ ವಹೀದುದ್ದೀನ್ ಖಾನ್, ಇವರಿಗೆ ಸ್ಪಿರಿಚುವಲಿಸಮ್ಗೆ ಕೊಟ್ಟಿದ್ದಾರೆ. ಅದರ್ಸ್ ಅಥವಾ ಎಟ್ಸೆಟ್ರಾ ಕ್ಯಾಟಗರಿಯಲ್ಲಿ ಏನು ಬರುತ್ತೆ ಅವರಿಗೆ? ಡೆಲ್ಲಿಯಿಂದ ಇವರು. ಅದಾದಮೇಲೆ ಶ್ರೀ ಬಿ ಬಿ ಲಾಲು, ಇವರಿಗೆ ಆರ್ಕಿಯಾಲಜಿ ಫೀಲ್ಡಲ್ಲಿ ಡೆಲ್ಲಿಯವರು.
ಅದಾದಮೇಲೆ ಸುದರ್ಶನ್ ಸಾಹೋ ಇವ್ರಿಗೆ ಆರ್ಟ್ ಫೀಲ್ಡಲ್ಲಿ ಒಡಿಸಾದವರು. ಮೋಸ್ಟ್ ಇಂಪಾರ್ಟೆಂಟ್ ಯಾವುದಾಗತ್ತೆ ಇದರಲ್ಲಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಶ್ರೀ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಅದಾದಮೇಲೆ ಡಾಕ್ಟರ್ ಬೆಳ್ಳೆ ಮುನ್ನಪ್ಪ ಹೆಗಡೆ, ಇದೆರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಶಿಂಜೋ ಅಬೆನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ನಮಗೆ. ಪದ್ಮಭೂಷಣ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಮಿಸ್ ಕೃಷ್ಣನ್ ನಾಯರ್ ಇವರಿಗೆ ಆರ್ಟ್ ಫೀಲ್ಡಲ್ಲಿ ಕೊಟ್ಟಿದ್ದಾರೆ ಕೇರಳದವರು. ಅದಾದಮೇಲೆ ತರುಣ್ ಗೊಗೈ ತುಂಬ ಇಂಪಾರ್ಟೆಂಟು, ಸೊ ತರುಣ್ ಗೊಗೈ ಪೋಸ್ಟಮಸ್ಲಿ ಕೊಟ್ಟಿದ್ದಾರೆ ಪಬ್ಲಿಕ್ ಅಫೇರ್ಸಲ್ಲಿ ಅಸ್ಸಾಂ ಅವರು ಇವರು. ಅದಾದಮೇಲೆ ಶ್ರೀ ಚಂದ್ರಶೇಖರ್ ಕಂಬಾರ್ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ, ಲಿಟ್ರೇಚರ್ ಆ್ಯಂಡ್ ಎಜುಕೇಷನ್ ಫೀಲ್ಡಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕದವರು. ಸೊ ಇವರು ನಮಗೆ ಪ್ರೆಸಿಡೆಂಟು ಕೂಡ ಆಗಿದ್ದಾರಲ್ವ ನಮಗೆ ಕರ್ನಾಟಕ ಸಾಹಿತ್ಯ ಪರಿಷತ್ತಿಂದು, ಸೊ ಅದಕ್ಕೋಸ್ಕರ ಚಂದ್ರಶೇಖರ್ ಕಂಬಾರ್ ಅವರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಎಕ್ಸಾಮ್ಸಿಗೆ. ನೆಕ್ಸ್ಟು ಮಿಸ್ ಸುಮಿತ್ರಾ ಮಹಾಜನ್ ಇವರಿಗೆ ಪಬ್ಲಿಕ್ ಅಫೇರ್ಸಲ್ಲಿ ಕೊಟ್ಟಿದ್ದಾರೆ ಮಧ್ಯಪ್ರದೇಶ ಅವರು. ನೆಕ್ಸ್ಟು ಶ್ರೀ ನೃಪೇಂದ್ರ ಮಿಶ್ರಾ ಸಿವಿಲ್ ಸರ್ವೀಸು ಉತ್ತರ ಪ್ರದೇಶು. ಅದಾದಮೇಲೆ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಮೋಸ್ಟ್ ಇಂಪಾರ್ಟೆಂಟು, ಬಿಹಾರ್ ಅವರು ಪಬ್ಲಿಕ್ ಅಫೇರ್ಸಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಬೇಕು ಅಂತಂದರೆ ಶ್ರೀ ಕೇಶುಭಾಯಿ ಪಟೇಲು ಪಬ್ಲಿಕ್ ಅಫೇರ್ಸು ಗುಜರಾತು, ಶ್ರೀ ಕಲ್ಬೆ ಸಾದಿಕ್ಕು ಇವರಿಗೆ ಸ್ಪಿರಿಚುವಲಿಸಮು ಉತ್ತರ ಪ್ರದೇಶು, ಶ್ರೀ ರಜನಿಕಾಂತ್ ದೇವಿದಾಸ್ ಶ್ರಾಫು ಇವರಿಗೆ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ಮಹಾರಾಷ್ಟ್ರದವರು. ಅದಾದಮೇಲೆ ಶ್ರೀ ತಲೋಚನ್ ಸಿಂಗು ಪಬ್ಲಿಕ್ ಅಫೇರ್ಸು ಹರಿಯಾಣ. ಇದಾದಮೇಲೆ ಬರುವಂಥದ್ದು ಎಲ್ಲದೂ ಕೂಡ ನಮಗೆ ಪದ್ಮಶ್ರೀ ಅವಾರ್ಡ್ಸು. ಸೊ ಪದ್ಮಶ್ರೀ ಅವಾರ್ಡ್ಸಲ್ಲಿ ಮುಂಚೆನೇ ಹೇಳಿರೋಂಗೆ ನಮ್ಮ ಸ್ಟೇಟಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು ನಮಗೆ ಮಾತಾ ಬಿ ಮಂಜಮ್ಮ ಜೋಗತಿ ಇವರಿಗೆ ನಮಗೆ ಆರ್ಟ್ ಫೀಲ್ಡಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದೆ. ಅದಾದಮೇಲೆ ಶ್ರೀ ರಂಗಸ್ವಾಮಿ ಇವರಿಗೆ ಲಿಟ್ರೇಚರ್ ಆ್ಯಂಡ್ ಎಜುಕೇಷನ್ ಫೀಲ್ಡಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಶ್ರೀ ಕೆ ವೈ ವೆಂಕಟೇಶ್ ಇವರಿಗೆ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಕರ್ನಾಟಕಕ್ಕೆ ಇದು ಸಿಕ್ಕಿದೆ ನಮಗೆ. ಸೊ ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡಿದ್ರೆ ಹ್ಯಾಶ್ ಟ್ಯಾಗ್ ಪದ್ಮ ಅಂತ ಹೇಳ್ಬಿಟ್ಟು ಬರ್ದಿರಿ ಅಂತಂದರೆ ಅಟ್ಲೀಸ್ಟ್ ನನಗೆ ಗೊತ್ತಾಗುತ್ತೆ ನೀವು ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಂಡಿದ್ದೀರಾ ಅಂತ. ಲಾಸ್ಟಲ್ಲಿ ಅನಲೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.